ರಕ್ಷಣಾ ವೇದಿಕೆಯಿಂದ ಕೆಪಿಟಿಸೆಡ್ ಮತ್ತು ಎಸ್ಕಾಂ ಗುತ್ತಿ ನೌಕರ ರಕ್ಷಣಾ ವೇದಿಕೆಯಿಂದ ತಿಳಿಸಿಕೊಡೋದು ಏನೆಂದರೆ ಉಮಾದೇವಿ ನಮ್ಮ ವರ್ಗಕ್ಕೆ ನೌಕರ ಕೆಲಸ ಮಾಡ್ತಾ ಇದ್ದೇವೆ ಸುಮಾರು 15-20 ವರ್ಷದಿಂದ. ಸುಪ್ರೀಂ ಕೋರ್ಟ್ ಆಕ್ಟ್ ಪ್ರಕಾರ ಉಮಾದೇವಿ ಪ್ರಕರಣ ಏನ್ ಹೇಳ್ತಾ ಇದೆ ಅಂದ್ರೆ ವರ್ಗಕ್ಕೆ ಅಡಿಯಲ್ಲಿ ಗುತ್ತಿಗೆದಾರನ ಕೆಲಸಕ್ಕೆ ತಗೋಬಾರ್ದು ಅಂತ ಹೇಳಿ ಈಗ ಆಲ್ರೆಡಿ ತಗೊಂಡಿದ್ದು ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿದ್ರೆ ತಪ್ಪಿಗೆ ಲೇಬರ್ ಕೋರ್ಟ್ ಏನ್ ಹೇಳ್ತಾ ಇದ್ರೆ ಅವ್ರನ್ನ ಕಾಯಂಗೊಳಿಸಬೇಕು ಅಥವಾ ಇನ್ಫೋರ್ಸ್ ಮಾಡಬೇಕು ಅಂತ ಹೇಳಿ ಒಂದು ಆದೇಶ ಆಗಿದೆ. ಆದೇಶ ಇದ್ರು ಸಮೇತ ಯಾವುದೇ ರೀತಿ ನಮಗೆ ಇನ್ನೂ ಅದೇ ನ್ಯಾಯ ತೋರಿಸಿಕೊಟ್ಟಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ನಾವು ಬರೋ ಸಂಬಳದಲ್ಲಿ ಗುತ್ತಿಗೆದಾರರು 40-30% ಕಮಿಷನ್ ತಗೊಳ್ತಾ ಇದ್ದಾರೆ. ಮತ್ತೆ ಆಮೇಲೆ ಕರ್ನಾಟಕ ಸರ್ಕಾರದಿಂದ ರಾಜ್ಯಪಾಲರ ಆದೇಶ ಮೇರೆಗೆ ಒಂದು ಸಮಿತಿ ರಚನೆಯಾಗಿದೆ. ಸ್ಟೇಷನ್ ಆಪರೇಟರ್, ಸಹಾಯಕರು, ಗ್ಯಾಂಗ್ ಮ್ಯಾನ್, ಮೀಟ್ ರೀಡರ್ ಇವರು ನೇರ ಗುತ್ತಿಗೆ ಎಂದು ಪರಿಗಣಿಸಿ ಅಥವಾ ಕಾಯಂ ಮಾಡೋದ ಏನೋ ಒಂದು ಒಳ್ಳೆಯ ಸುದ್ದಿ ಕೊಟ್ಟಿವಿ ನಿಮಗೆ ಅಂತೇಳಿ ಒಂದು ಭರವಸೆ ಕೊಟ್ಟು ಸಮಿತಿ ರಚನೆ ಮಾಡಿದರೆ ಅದು 6 ತಿಂಗಳು ಗಡುವು ಕೊಟ್ಟಿದ್ರು. 6 ತಿಂಗಳು ಮಾಡ್ತೀವಿ ಅಂತೇಳಿ ಇವಾಗ 7 ತಿಂಗಳಾಗಿದೆ. ಯಾವುದೇ ರೀತಿ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ನಾವು ವಿಚಾರಿಸಕ್ಕೆ ಹೋದ್ರೂ ಸಮೇತ ಯಾರು ಏನು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಮೇಯಿಂದ ಒಂದೇ ಪಾಯಿಂಟ್ ಹೇಳೋದು ಜಾಸ್ತಿ ಹೇಳಬಹುದಾ, ನಮ್ಗೆ ಕಾಯಂ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಆಗಸ್ಟ್ 10ನೇ ತಾರೀಕು ನಾವು ಫ್ರೀಡಮ್ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದಂತ ಸತ್ಯ. ಜುಲೈ 31ರೊಳಗೆ ನಮ್ಮ ಸಮಿತಿ ವರದಿ ಜಾರಿಗೊಳಿಸಿ ವರಗುತ್ತಿಗೆ ನೌಕರ ಕಾರ್ಮಿಕರಿಗೆ ನ್ಯಾಯ ಕೊಡಿಸಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ. ಸರ್, ಈಗ ನಾವು ಸ್ಟೇಷನ್ ಆಪರೇಟರ್, ಸಹಾಯಕರು, ಗ್ಯಾಂಗ್ ಮ್ಯಾನ್, ಮೀಟ್ ರೀಡರ್ ಸೇರಿ 10,000-10,280 ಜನ ಕೆಲಸ ಮಾಡ್ತಾ ಇದೀವಿ. ನಮಗೆ ಬರೋ ಸಂಬಳದಲ್ಲಿ 4,000-3,000 ರೂಪಾಯಿ ಗುತ್ತಿಗೆದಾರರು ಮತ್ತೆ ಕೆಲವು ಅಧಿಕಾರಿಗಳು ಇದ್ದಾರೆ. ಈಗ ಗುತ್ತಿಗೆದಾರರು ಮತ್ತೆ ಕೆಲವು ಅಧಿಕಾರಿಗಳು ವಾಪಸ್ ಹಿಂಪಡಿತಾ ಇದ್ದಾರೆ. ಬಲವಂತವಾಗಿ ನಮ್ಮ ಹತ್ರ 3-4,000 ರೂಪಾಯಿ ವಾಪಸ್ ತಗೋತಾ ಇದ್ದಾರೆ ಕಮಿಷನ್ 30% ಅಂತೇಳಿ. ಅದನ್ನ ಕೊಟ್ಟಿಲ್ಲ ಅಂದಾಗ ವರ್ಗಕ್ಕೆ ನೌಕರನ ಕೆಲಸದಿಂದ ತೆಗೆದು ಆ ಸಂಬಂಧಿಕರನ್ನ ಅಥವಾ ಸ್ನೇಹಿತರ ಮಕ್ಕಳನ್ನ ಹಾಕೊತಾ ಇದಾರೆ. ಇದು ತುಂಬಾ ಎಲ್ಲ ಪರ್ಟಿಕಲ್ ಇವರೇ ಅಂತ ಹೇಳಕ್ ಆಗ್ತದೆ. ಎಲ್ಲಾ ಕಡೆಗೂ ನಡೀತಾ ಇದೆ, ಕೆಲವ್ರು ಮಾತ್ರ ಮಾಡ್ತಾರೆ, ಕೆಲವ್ರು ಮಾಡ್ತಾ ಇಲ್ಲ. ಮತ್ತೆ ಆಮೇಲೆ ಸಂಬಳ ಸಮೇತ 3 ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ಮಾಡ್ತಾ ಇದಾರೆ. ಇಂಧನ ಇಲಾಖೆ ಆದೇಶ ಪ್ರಕಾರ 7ನೇ ತಾರೀಕೊಳಗೆ ಸಂಬಳ ಬಿದ್ದೋಗ್ಬೇಕು ಅಂತ ಇದೆ. 7 ಅಲ್ಲ 27 ಬಂದ್ರು ಸ್ಯಾಲ್ರಿ ಆಗ್ತಾ ಇಲ್ಲ, ಮತ್ತೆ ಸರಿಯಾಗಿ ESFF ಕಟ್ತಾ ಇಲ್ಲ ಸರ್. ಅದೇ ರೀತಿ ಏನಾಗಿದೆಪ್ಪ ಅಂದ್ರೆ ದಿನಾಂಕ 3/12/2022 ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇಂಧನ ಇಲಾಖೆ ಹೊರಗುತ್ತಿಗೆ ನೌಕರರು ಏನು ಪ್ರಾಣಾಪಾಯದ ಕೆಲಸ ಮಾಡತ್ತಾರ ಅವ್ರ ಸಲುವಾಗಿ ಅಧ್ಯಯನ ಅನುಸಾರ ಒಂದು ಸಮಿತಿ ರಚನೆ ಆಗಿತ್ತು. ಬಟ್ ಆ ಸಮಿತಿಯಂತೆ ರಾಜ್ಯಪಾಲರ ಆದೇಶದ ಸಮಿತಿ ಅಂತ ಏನಾಗಬೇಕಾಗಿತ್ತು, ಮಾರ್ಚ್ 3/3/2023 ವರದಿಯನ್ನು ಕೊಡಬೇಕಾಗಿತ್ತು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಮತ್ತೆ ಅವರು ಕಾಲಹರಣ ಮಾಡಿದ್ದು ಇದಕ್ಕೆ ತೊಂದರೆ ಆಗಿದೆ. ಈ ರೀತಿ ಅನ್ಯಾಯ ಆಗಿದೆ. ನಮ್ಮ ಹೊರಗುತ್ತಿಗೆ ನೌಕರಿಯು ಡಿಲೇ ಮಾಡೋದ್ರಿಂದ ಅನ್ಯಾಯ ಆಗಿದೆ. ಹಾಗಾಗಿ ಈಗಿನ ಹಾಲಿ ಸರ್ಕಾರ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮತ್ತು ಇಂಧನ ಸಚಿವರಾದ ಶ್ರೀ ಕೆಜೆ ಸಾಹೇಬರು ಮತ್ತೆ ಅದೇ ರೀತಿ DCM DK ಶಿವಕುಮಾರ್ ಸಾಹೇಬರು ಅವರು ಬಡವರ ಮತ್ತು ಕಾರ್ಮಿಕರ ಪರವಾಗಿ ಅತಿ ಕಾಳಜಿಯನ್ನು ಹೊಂದಿರುವಂತ ಇದ್ದಾರೆ. ಹಾಗಾಗಿ ಅವರು ನಮ್ಮ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಕೊಂಡ್ಬಿಟ್ಟು ಅಥವಾ ನಮ್ಮ ಬಗ್ಗೆ ಒಂದು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಈ ಸಮಿತಿ ವರದಿಯನ್ನು ಆದಷ್ಟು ಬೇಗ ಕೊಡುವಂತೆ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೋತೀನಿ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗೆ ಜುಲೈ 31ನೇ ತಾರೀಕು ನಾವು ಸರ್ಕಾರಕ್ಕೆ ಒಂದು ಡೇಟ್ ಇಟ್ಕೊಟ್ಟಿದ್ದೀವಿ, ಅದು ಮನವಿ ಮಾಡ್ಕೋತಾ ಇದ್ದೀವಿ. ಅದೇನಾದರೂ ಸಮಿತಿ ವರದಿಯನ್ನು ಕೊಡದೇ ಇದ್ರೆ ಮತ್ತು ನಮ್ಮ ಕಾಯಮತಿ ಮಾಡದೇ ಇದ್ರೆ ನಾವು ಆಗಸ್ಟ್ 10ಕ್ಕೆ ನಾವು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದಾಗಿ ಸರ್ಕಾರಕ್ಕೆ ನಾನು ಹೇಳಲು ಇಷ್ಟಪಡುತ್ತೇನೆ. ಧನ್ಯವಾದಗಳು. ಪರಶುರಾಮ್ ರಾಠೋಡ್.